ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ತನ್ನದೇ ದೇಶದ ನಾಗರಿಕರ ಮೇಲೆ ಅಮಾಯಕ ಜನರ ಮೇಲೆ ತನ್ನದೇ ದೇಶದ ಏರ್ಫೋರ್ಸ್ ಅನ್ನ ಛೂ ಬಿಟ್ಟು ಗುಂಡಿನ ಮಳೆ ಗರೆದದ್ದನ್ನ ಎಲ್ಲಿಯಾದರೂ ಕೇಳಿದ್ದೀರಾ ಯಾವ ದೇಶದಲ್ಲಾದರೂ ಕೇಳಿದ್ದೀರಾ ಅಂಥದೊಂದು ಭೀಭತ್ಸವಾದಂಥ ಘಟನೆಯನ್ನ ನರೇಂದ್ರ ಮೋದಿ ಅವರು ಗುರುವಾರ ಲೋಕಸಭೆಯಲ್ಲಿ ಪ್ರಸ್ತಾಪಿಸಿದರು ಒಬ್ಬ ಪ್ರಧಾನಮಂತ್ರಿಗೆ ಇತಿಹಾಸದ ಅರಿವಿರಬೇಕು ಅಂತ ನಾವು ಬಯಸುವುದು ಅದೇ ಕಾರಣಕ್ಕೆ ಇತಿಹಾಸವಿಲ್ಲದೆ ಭವಿಷ್ಯವಿಲ್ಲ ಅಂತ ಒಂದು ಮಾತಿದೆ ಇತಿಹಾಸದಲ್ಲಿ ಆದಂತಹ ಪ್ರಮಾದಗಳನ್ನ ತಿದ್ದಿಕೊಂಡು ಭವಿಷ್ಯವನ್ನ ರೂಪಿಸಬೇಕಾದಂತಹ ಜವಾಬ್ದಾರಿ ನಾಯಕನ ಮೇಲೆ ಇರುತ್ತೆ ದುರ್ದೈವ ಅಂದ್ರೆ ನಮ್ಮ ರಾಹುಲ್ ಗಾಂಧಿ ಅವರು ಯಾವುದೇ ತಯಾರಿ ಮಾಡಿಕೊಳ್ಳಲಾರದೆ ಕೈಯಲ್ಲಿ ಫೋಟೋ ಹಿಡ್ಕೊಂಡ್ಬಂದು ಕಿರಿಚಾಡುವುದನ್ನ ನಾಯಕತ್ವ ಅಂತ ತಿಳ್ಕೊಂಡಿದ್ದಾರೆ ಇರ್ಲಿ ವಿಷಯ ಅದಲ್ಲ ವಿಷಯ ಗುರುವಾರ ದಿವಸ ಅವಿಶ್ವಾಸ ಮತ ಗೊತ್ತುವಳಿಯ ಕುರಿತಾಗಿ ಕೊನೆಗೆ ನರೇಂದ್ರ ಮೋದಿ ಅವರು ಮಾಡಿದಂಥ ಐತಿಹಾಸಿಕ ಭಾಷಣ ಆ ಭಾಷಣದಲ್ಲಿ ಅವರು ಪ್ರಸ್ತಾಪಿಸಿದ ಮಿಜೋರಾಂ ಘಟನೆ ಮಾರ್ಚ್ ಐದು ಎರಡ್ ಸಾವಿರ ಅರವತ್ತಾರು ಅಂದ್ರೆ ಇವತ್ತಿಗೂ ಮಿಜೋರಾಂನ ಜನ ಗಡಗಡ ನಡ್ಕ್ತಾರೆ ಕಂಪಿಸ್ತಾರೆ ಕನಲಿ ಹೋಗ್ತಾರೆ ಏಕೆಂದ್ರೆ ತನ್ನದೇ ದೇಶದ ಸೇನೆ ತನ್ನದೇ ಬಂಧು ಬಾಂಧವರ ಮೇಲೆ ಗುಂಡಿನ ಮಳೆಗರೆದಂತಹ ದಿನ ಅದು ಹತ್ತೊಂಬತ್ತು ನೂರ ಅರವತ್ತಾರು ಮಾರ್ಚ್ ಐದು ಏನು ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ತುಂಬಾ ವೇದನಾಮಯವಾದಂಥ ಅದನ್ನ ವಿಶ್ಲೇಷಿಸಲಿಕ್ಕೆ ವಿವರಿಸಲಿಕ್ಕೆ ತುಂಬಾ ಕಷ್ಟಪಡಬೇಕಾದಂಥ ಘಟನೆ ನರೇಂದ್ರ ಮೋದಿ ಅವರು ಕೇವಲ ಅದನ್ನ ಪ್ರಸ್ತಾಪ ಮಾಡಿಬಿಟ್ರು ಆದರೆ ಅದರ ಆಳವಾಗಿ ಕುಳಿತು ಅದರ ಬಗ್ಗೆ ನಾನು ಓದಲಿಕ್ಕೆ ಶುರು ಮಾಡಿದಾಗ ಒಬ್ಬ ನಾಯಕರು ಇಂಥದೊಂದು ಅಮಾನವೀಯವಾದಂತ ಕಾರ್ಯಾಚರಣೆಯನ್ನು ಮಾಡ್ಲಿಕ್ಕೆ ಸಾಧ್ಯವ ಆಗ ಅಸ್ತಿತ್ವದಲ್ಲಿ ಇಂದಿರಾ ಗಾಂಧಿ ಅವರ ಸರ್ಕಾರ ಕೇಂದ್ರದಲ್ಲಿ ಮಿಜೋರಾಂ ಆವಾಗ ಅಸ್ಸಾಂನ ಭಾಗವಾಗಿತ್ತು ಮಿಜೋ ಜನರು ತೀರಾ ಅಂದ್ರೆ ತೀರ ಮುಗ್ಧ ಜನರು ಗುಡ್ಡಗಾಡು ಜನರು ಅವರಿಗೆ ದಕ್ಕಬೇಕಾದಂತ ಯಾವುದೇ ಸೌಲಭ್ಯಗಳು ದಕ್ಕತಾ ಇರಲಿಲ್ಲ ಏಕೆಂದ್ರೆ ಅದೊಂದು ಗುಡ್ಡಗಾಡು ಪ್ರದೇಶ ಆದ್ರಿಂದ ದೇಶಕ್ಕೆ ಯಾವುದೇ ಲಾಭ ಇಲ್ಲವನ್ನ ಇಲ್ಲ ಅನ್ನುವಂತ ರಾಜಕೀಯ ನಾಯ ನಾಯಕರ ತಾತ್ಸಾರ ಮನೋಭಾವ ಆಸಾದನ ಭಾಗ ಆಗಿದ್ದು ನಮಗೂ ಸವಲತ್ತುಗಳು ದೊರಕಲಿ ಅನ್ನುವಂತ ಹೋರಾಟ ಶುರುವಾಗುತ್ತೆ ಶುರುವಾಗೋದು ಹೇಗೆ ಹತ್ತೊಂಬತ್ತರ ಐವತ್ತೊಂಬತ್ತರಲ್ಲಿ ಬರಗಾಲ ಬರ್ತದೆ ಅಲ್ಲಿಗೆ ಅವಾಗ ಮಿಜೋದಲ್ಲಿ ಮಿಜೋ ಜನರಿರುವಂತಹ ಗುಡ್ಡಗಾಡು ಪ್ರದೇಶದಲ್ಲಿ ಆಹಾರ ಪದಾರ್ಥಗಳೇ ಇರೋದಿಲ್ಲ ಕ್ಷಾಮ ಸರ್ಕಾರ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ ಅದಕ್ಕೆ ಈ ದೇಶದ ಉಳಿದ ರಾಜ್ಯಗಳು ಮುಖ್ಯ ಆಗ್ತವೆ ವಿನಃ ಈಶಾನ್ಯ ರಾಜ್ಯಗಳು ಇವತ್ತರೆಗೂ ಮುಖ್ಯ ಆಗ್ನೇ ಇಲ್ಲ ಈಗ ನರೇಂದ್ರ ಮೋದಿ ಬಂದ್ಮೇಲೆ ಎಲ್ಲರೂ ಈಶಾನ್ಯ ರಾಜ್ಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವತ್ತು ಯಾರು ಕೇಳುವವರು ಗತಿ ಇರಲಿಲ್ಲ ಅವಾಗ ಅಲ್ಲಿಯ ಮಾಯಕ ಜನರು ಇನ್ನಿಲ್ಲದ ಹಾಗೆ ನರಕ ಸದೃಶ ಜೀವನವನ್ನ ಮಾಡ್ತಾ ಇರ್ತಾರೆ ಅಲ್ಲಿ ಒಂದು ಗುಂಪು ಮಿಜೋ ನ್ಯಾಷನಲ್ ಫ್ರಂಟ್ ಅಂತ ಮಾಡಿಕೊಂಡು ಬರಗಾಲ ಪೀಡಿತ ಪ್ರದೇಶದಲ್ಲಿ ಆಹಾರ ಪದಾರ್ಥಗಳನ್ನು ವಿಚಾರ ವಿತರಿಸಲಿಕ್ಕೆ ಶುರು ಮಾಡುತ್ತೆ ಕುಗ್ರಾಮಗಳಿಗೆ ಹೋಗಿ ಆಹಾರವನ್ನು ಕೊಡುತ್ತೆ ಹಸಿವಿನಿಂದ ಜನ ಸಾಯ್ತಾ ಇರ್ತಾರೆ ಕ್ಷಾಮದಲ್ಲಿ ಹತ್ತೊಂಬತ್ತರ ಐವತ್ತೊಂಬತ್ತರಿಂದ ಅರವತ್ತೊಂದರವರೆಗೆ ಅರವತ್ತೊಂದಕ್ಕೆ ಕ್ಷಾಮ ತಲೆದೋರದ್ದು ಕಡಿಮೆ ಆಗ್ತಾ ಬರುತ್ತೆ ಆಹಾರ ಪದಾರ್ಥ ಸಿಗ್ತದೆ ಅವಾಗ ಯಾವ ಮಿಜೋ ನ್ಯಾಷನಲ್ ಫ್ಯಾಮಿನಾ ಫ್ರಂಟ್ ಅಂತ ಇತ್ತು ಆ ಶಬ್ದವನ್ನ ತೆಗೆದು ಮಿಜೋ ನ್ಯಾಷನಲ್ ಫ್ರಂಟ್ ಅಂತ ಮಾಡ್ತಾರೆ ಮಾಡಿ ಲಾಲ್ಡಂಗಾ ಎನ್ನುವಂಥ ಒಬ್ಬ ವ್ಯಕ್ತಿ ನಮಗೆ ಪ್ರತ್ಯೇಕ ಅಸ್ತಿತ್ವವನ್ನು ಕೊಡಿ ನಮ್ಮ ಅಸ್ಮಿತೆಗೆ ಧಕ್ಕೆಯಾಗಿದೆ ಆಗಿದೆ ನಮ್ಮನ್ನ ಕೇಳುವವರ ಗತಿ ಇಲ್ಲ ಅಸ್ಸಾಂ ಸರ್ಕಾರ ನಮ್ಮ ಬಗ್ಗೆ ಏನು ಕಾಳಜಿಯನ್ನೇ ತೋರ್ತಾ ಇಲ್ಲ ಅನ್ನುವಂತಹ ಒಂದು ಹೋರಾಟವನ್ನು ಶುರು ಮಾಡ್ತಾರೆ ಐಝವಾನ್ ಅಂತೇಳಿ ಈಗ ರಾಜಧಾನಿ ಅದಕ್ಕೆ ಮಿಜೋರಾಂಗೆ ನಮ್ಗೆ ಮಿಜೋ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಹೋರಾಟವನ್ನು ಶುರು ಮಾಡ್ತಾರೆ ಶುರು ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ತರಲಿಕ್ಕೆ ಶುರು ಮಾಡ್ತಾರೆ ಸರ್ಕಾರಕ್ಕೆ ಇದನ್ನು ಸಹಿಸಲಿಕ್ಕೆ ಆಗೋದಿಲ್ಲ ಹತ್ತೊಂಬತ್ ನೂರ ಅರವತ್ತಾರು ಈ ಮಿಜೋರಾಂ ನ್ಯಾಷನಲ್ ನವರ ಹೋರಾಟ ತೀವ್ರವಾಗುತ್ತೆ ಮಿಜೋ ಮೂವ್ಮೆಂಟ್ ಅಂತ ಅದಕ್ಕೆ ಹೆಸರನ್ನ ಕೊಡಲಾಗತ್ತೆ ಲಾಲ್ ಡಂಗಾಗೆ ಒಂದು ಐಡಿಯಾ ಕೊಟ್ಟಂತ ಪಾಲಿಯಾನ ಅಂತ ಏನಿದ್ದಾರೆ ಅವ್ರು ಹೇಳ್ತಾರೆ ನೀವು ಪ್ರತ್ಯೇಕ ರಾಜ್ಯದ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಬೇಕು ಆವಾಗ ಫೆಬ್ರವರಿ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಈ ಚಳವಳಿ ತೀವ್ರಗೊಳ್ಳುತ್ತೆ ಸರ್ಕಾರದ ಮೇಲೆ ಒತ್ತಡ ಜಾಸ್ತಿ ಆಗತ್ತೆ ಮಾರ್ಚ್ ಒಂದು ಎರಡು ಮೂರು ನಾಲ್ಕು ಸರ್ಕಾರ ಅಸಹಾಯಕ ಸ್ಥಿತಿಗೆ ಬಂದ್ಬಿಡುತ್ತೆ ಇಡೀ ಮಿಝೋ ಜನತೆ ಗುಡ್ಡಗಾಡು ಜನತೆ ಇನ್ನಿಲ್ಲದ ಹಾಗೆ ಹೋರಾಟವನ್ನು ತೀವ್ರಗೊಳಿಸಿದಾಗ ಚಳವಳಿಯನ್ನ ಇಂದಿರಾ ಗಾಂಧಿ ಸರ್ಕಾರ ನಾಲ್ಕು ಫೈಟರ್ ಜೆಟ್ ಗಳನ್ನ ಈ ಐಜ್ವಾನ್ಗೆ ಕಳಿಸ್ತಾರೆ ಐಜ್ವಾನ್ ಕಳಿಸಿ ಮೇಲ್ಗಡೆಯಿಂದ ಗುಂಡಿನ ಮಳೆಗರ್ಲಿಕ್ಕೆ ಶುರು ಮಾಡ್ತಾರೆ ಚಳವಳಿಗಾರರ ಮೇಲೆ ಬಾಂಬಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಕಂಡಲ್ಲಿ ಗುಂಡು ಹಡಿಲಿಕ್ಕೆ ಶುರು ಮಾಡ್ತಾರೆ ಚಳವಳಿಗಾರರ ಮೇಲೆ ಕಂಡ ಕಂಡಲ್ಲಿ ರಕ್ತ ಕಾಲುವೆ ಹಾಗೆ ಹರಿಲಿಕ್ಕೆ ಶುರುವಾಗುತ್ತೆ ಮುಂದೆ ಕಾಲಾಂತರದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಅಸ್ಸಾಂ ಒಡೆದು ಮಿಜೋರಾಂ ಅನ್ನುವಂತ ಪ್ರತ್ಯೇಕ ರಾಜ್ಯ ಆಯ್ತು ಅದು ಇತಿಹಾಸ ಸೇರಿದ್ದು ಆದರೆ ಲಾ ಅಂಡ್ ಆರ್ಡರ್ ಇರಬೇಕಾದಂತ ಅಸ್ಸಾಂ ಸರ್ಕಾರ ಆ ಕಾಲದಲ್ಲಿ ಏನ್ ಮಾಡ್ತೇವೆ ಯಾವ ಚಳವಳಿ ಶುರುವಾಯಿತು ಆವಾಗ ಅವ್ರ ಜೊತೆ ಮಾತುಕತೆಯನ್ನು ಆಡಬೇಕು ಸಂಧಾನ ಮಾಡಬೇಕು ಇಲ್ಲದೆ ಹೋದರೆ ಆಗಲೇ ಬಗ್ಗು ಬಡಿಯಬೇಕು ಇಂಥದೊಂದು ರಾಜ್ಯ ವಿಂಗಡಣೆ ಮಾಡುವಂತ ಸಾಧ್ಯತೆ ಇಲ್ಲ ಅಂತ ಮನದಟ್ಟು ಮಾಡಿಕೊಡಬೇಕು ಆದರೆ ಚಳವಳಿ ತೀವ್ರವಾದಾಗ ಕೇಂದ್ರದ ಮೇಲೆ ಒತ್ತಡ ಹೇರಿ ಅಮಾಯಕ ಜನರ ಮೇಲೆ ಗುಡ್ಡಗಾಡು ಜನರಗಳ ಮೇಲೆ ಮಿಜೋ ಜನಗಳ ಮೇಲೆ ಈ ರೀತಿಯದಾದಂತಹ ಸ್ವತಃ ನಮ್ಮದೇ ದೇಶದ ಏರ್ಫೋರ್ಸ್ ಅನ್ನು ಬಳಸಿ ನಾಲ್ಕು ನಾಲ್ಕು ಫೈಟರ್ ಜೆಟ್ಗಳನ್ನು ಕಳಿಸಿ ಕಳಿಸಿ ಮೇಲ್ಗಡೆಯಿಂದ ಆಕಾಶದಿಂದ ಸುತ್ತುವರೆದು ಏರ್ ಸ್ಟ್ರೈಕ್ ಮಾಡಿದರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಇದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕಾಗತ್ತೆ ಇವತ್ತು ಮಣಿಪುರದಲ್ಲಿ ಏನಾಗ್ತಾ ಇದೆ ಅಂತ ರಾಹುಲ್ ಗಾಂಧಿ ಕೇಳ್ತಾರೆ ನರೇಂದ್ರ ಮೋದಿ ಅವರಿಗೆ ನಾಲ್ಕು ಫೈಟರ್ ಜೆಟ್ ಕಳಿಸೋದು ದೊಡ್ಡ ವಿಷಯ ಅಲ್ಲ ಮಣಿಪುರದ ಮೇಲೆ ಬಾಂಬಿಂಗ್ ಮಾಡೋದು ಬಹಳ ದೊಡ್ಡ ವಿಷಯ ಅಲ್ವೇ ಅಲ್ಲ ಅಮಾನವೀಯವಾದಂತಹ ಕೆಲಸ ಅಂತಃಕರಣ ಕಲಕುವಂತ ಕೆಲಸ ಮಾಡಬಾರದ ಕೆಲಸ ಒಬ್ಬ ನಾಯಕ ಮಾಡಬಾರದ ಕೆಲಸ ಲಾ ಅಂಡ್ ಆರ್ಡರ್ನ ನಾನು ಸುಸ್ಥಿಗೆ ತರ್ ಸುಸ್ಥಿತಿಗೆ ತರ್ತೀನಿ ಅನ್ನುವಂತ ಕಾರಣವನ್ನ ಇಟ್ಕೊಂಡು ಅಮಾಯಕ ಜನರನ್ನ ಸಾಯಿಸುವಂತ ದಾರುಣ ಸ್ಥಿತಿಗೆ ಒಂದು ದೇಶ ಬರ್ಬೇಕಾ ಒಂದು ರಾಜ್ಯ ಬರ್ಬೇಕಾ ಇದನ್ನ ನಾವು ಆಲೋಚನೆ ಮಾಡಬೇಕು ನರೇಂದ್ರ ಮೋದಿ ಮಣಿಪುರದಲ್ಲಿ ಏನು ಮಾಡಲಿಲ್ಲ ನರೇಂದ್ರ ಮೋದಿ ಮಣಿಪುರದಲ್ಲಿ ಕಂಟ್ರೋಲ್ ತರಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ತಾಕತ್ತಿಲ್ಲ ಲ್ಯಾಂಡ್ ಆರ್ಡರ್ ತಗ್ ಕಂಟ್ರೋಲ್ ತಗೊಳ್ಳಿ ಸ್ವಾಮಿ ಅಸ್ಸಾಂ ರೈಫಲ್ಸ್ ಅಲ್ಲಿ ಯಾವ ಕಾಲದಿಂದ ಇದೆ ಮಣಿಪುರದಲ್ಲಿ ಸುಮ್ಮನೆ ಗಮನಿಸಿ ನೋಡಿ ಇವತ್ತು ಅಲ್ಲಿಯ ಪೊಲೀಸರೇ ಅಸ್ಸಾಂ ರೈಫಲ್ಸ್ ಸೈನಿಕರ ಮೇಲೆ ಕೇಸ್ಗಳನ್ನ ಹಾಕಿದ್ದಾರೆ ಅಂತ ಸ್ಥಿತಿ ಇದೆ ಇವತ್ತು ನಿನ್ನೆ ಆಗಿರುವಂತ ಸಮಸ್ಯೆ ಅಲ್ಲ ಮಣಿಪುರದ್ದು ಮಣಿಪುರದ ಸಮಸ್ಯೆ ಬಗ್ಗೆ ಮಾತಾಡ್ಲಿಕ್ಕೆ ಹತ್ತು ವಿಡಿಯೋಗಳು ಬೇಕು ಅಲ್ಲಿ ಅಫೀಮು ಅಲ್ಲಿ ನುಸುಳುಕೋರ್ ಅಲ್ಲಿಯ ನೂರೆಂಟು ತಾಪತ್ರಯಗಳು ಇವನ್ನೆಲ್ಲ ಹೇಳಬೇಕು ಅಂದ್ರೆ ಬಹಳಷ್ಟು ವಿಷಯಗಳಿದಾವೆ ಒಂದು ಸರ್ಕಾರ ಅದು ದಕ್ಷತೆಯನ್ನು ಮೆರೆಯುವಂತ ನರೇಂದ್ರ ಮೋದಿ ಅವರ ಸರ್ಕಾರ ದೇಶದ ಹಿತಚಿಂತನೆಯನ್ನು ಮಾಡುವ ಸರ್ಕಾರ ರಾಜಕೀಯ ಬೆರೆಸಲಾರದ ಈ ವಿಷಯದಲ್ಲಿ ರಾಜಕೀಯ ಬೆರೆಸಲಾರದ ಸರ್ಕಾರ ಸುಮ್ಮನೆ ಕುಳಿತಿದೆ ತಟಸ್ಥವಾಗಿದೆ ಅಂತ ನಾವು ಇಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಅದಕ್ಕಿಂತ ದಡ್ಡತನ ಮೂರ್ಖತನ ಹೆಡ್ಡತನ ಬೇರೆ ಯಾವುದೂ ಆಗಲಾರದು ಸುಮ್ಮನೆ ಮಾತಿನ ಮರ್ಜೆ ಮಾತಿನ ಮಧ್ಯೆ ಮಾರ್ಚ್ ಐದು ಹತ್ತೊಂಬತ್ತೂರ ಅರವತ್ತಾರರಲ್ಲಿ ಮಿಜೋರಾಂನಲ್ಲಿ ನಡೆದಂತ ಘಟನೆಗೆ ಕಾಂಗ್ರೆಸ್ ಉತ್ತರ ಕೊಡಬೇಕು ಅಂತ ನರೇಂದ್ರ ಮೋದಿ ಹೇಳಿದಾಗ ಅದ್ರ ಒಳಗಡೆ ಹೋಗಿ ನೋಡ್ಬೇಕಾಯ್ತು ನರೇಂದ್ರ ಮೋದಿ ಅವರ ಭಾಷಣ ಗುರುವಾರ ದಿವಸ ಸಂಜೆ ಐತಿಹಾಸಿಕ ಭಾಷಣ ಇಂಥ ಹಲವಾರು ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದ್ರು ನರೇಂದ್ರ ಮೋದಿ ಎಷ್ಟು ತಯಾರಿ ಎಷ್ಟು ಪೂರ್ವ ಸಿದ್ಧತೆ ಎಷ್ಟು ಇತಿಹಾಸ ಸ್ಟಡಿ ಮಾಡಿ ಅಧ್ಯಯನ ಮಾಡಿ ಒಬ್ಬ ವ್ಯಕ್ತಿ ಮಾತಿಗೆ ನಿಲ್ತಾರೆ ಅನ್ನೋದಕ್ಕೆ ನರೇಂದ್ರ ಮೋದಿ ಸಾದೃಶ್ಯ ಸ್ವರೂಪ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ